ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ 29 ಇವತ್ತಿನ ಒಂದು ವಿಶೇಷ ದಿನವನ್ನು ನಾವು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲು ನಮ್ಮ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೊ ಅದಕ್ಕಾಗಿ ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ನಾವು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಕೂಡ ಆಚರಣೆ ಮಾಡುತ್ತಿದ್ದೇವೆ. ವಿಶ್ವ ಮಾನವ ದಿನ ಆಚರಣೆ ಮಾಡಲು ಕುವೆಂಪು ಅವರ ವಿಶ್ವ ಮಾನವ ಸಂದೇಶವೇ ಕಾರಣವಾಗಿದೆ. ಕುವೆಂಪುರವರ ಪ್ರಕಾರ ಹುಟ್ಟುವ ಪ್ರತಿ ಮಗು ವಿಶ್ವ ಮಾನವೇ. ಆನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ. ಹಾಗಾಗಬಾರದು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು. ಹಾಗಾಗಿ ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವ ಮಾನವ ಸಂದೇಶವಾಗಿದೆ. ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಕುವೆಂಪುರವರು ಹೇಳುತ್ತಿದ್ದರು. ವಿಶ್ವ ಮಾನವ ದಿನದ ಅಂಗವಾಗಿ ಕುವೆಂಪುರವರ ಒಂದು ವಿಶ್ವ ಮಾನವ ಗೀತೆಯನ್ನು ಇಲ್ಲಿ ಕೊಡಲಾಗಿದೆ. ಇದನ್ನು ನಾವು ಹಾಡಿ ನೋಡೋಣ. ಓ ನನ್ನ ಚೇತನ ಆಗುನಿ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ, ಓ ನನ್ನ ಚೇತನ ಆಗುನಿ ಅನಿಕೇತನ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲಿಯೂ ನಿಲ್ಲದೀರು ಮನೆಯನೆಂದು ಕಟ್ಟದೀರು ಕೊನೆಯನೆಂದು ಮುಟ್ಟದೀರು, ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ. ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅನಂತನೀ ಅನಂತವಾಗು ಆಗು 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 ಆಗು, ಓ ನನ್ನ ಚೇತನ ಆಗುನಿ ಅನಿಕೇತ. ಸೊ ಇದು ಒಂದು ವಿಶ್ವ ಮಾನವ ಗೀತೆಯಾಗಿದೆ. ಅದೇ ರೀತಿ ಕುವೆಂಪುರವರು ವಿಶ್ವ ಮಾನವ ದಿನದ ಅಂಗವಾಗಿ ವಿಶ್ವ ಮಾನವದ ಕುರಿತು ಕೆಲವು ಪಂಚ ಮಂತ್ರಗಳನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ, ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವ ಮಾನವ ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ, ಮತ್ತು ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಎಂದು ಅವರು ಹೇಳ್ತಾರೆ. ಹುಟ್ಟುವಾಗ ವಿಶ್ವ ಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂದು ಹೇಳ್ತಾರೆ. ನೆಕ್ಸ್ಟ್, ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ. ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂದು ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು. ಒಂದು ಯುಗಕ್ಕೆ ಅಗತ್ಯವೆನಿಸಿದ ಧರ್ಮ ಕಾಲಕ್ಕನುಗುಣವಾಗಿ ಮತವಾಗಿ ನಿರುಪಯುಕ್ತವೆನಿಸಿದೆ, ಮತ್ತೊಂದು ಹೊಸ ಧರ್ಮಕ್ಕೆ ಎಡೆಗುಂಟು ಮಾಡುವುದು ಉಂಟು ಎಂದು ಹೇಳ್ತಾರೆ. ಸೊ ಹೀಗಾಗಿ ಅನೇಕ ಧರ್ಮಗಳು ಮತಗಳಾಗಿ ಜನತೆಯನ್ನು ಗುಂಪು ಗುಂಪಾಗಿ ಜನತೆಯನ್ನು ಒಡೆದಿವೆ, ಯುದ್ಧಗಳನ್ನು ಹೊತ್ತಿಸಿವೆ, ಜಗತ್ತಿನ ಕ್ಷೋಭೆಗಳಿಗೆಲ್ಲ ಮೂಲ ಕಾರಣವೆಂಬಂತೆ. ವಿಜ್ಞಾನ ಯುಗದ ಪ್ರಾಯೋಗಿಕ ದೃಷ್ಟಿಗೆ ಇನ್ನೂ ಮೇಲೆ ಮತಮೌಢ್ಯ ಒಪ್ಪಿಗೆಯಾಗದು. ವಿನೋಬ ಭಾವೆಯವರು ಹಿಂದೆ ಹೇಳಿದಂತೆ ಮತ ಮತ್ತು ರಾಜಕೀಯದ ಕಾಲ ಆಗಿಹೋಯಿತು, ಇನ್ನೇನಿದ್ದರೂ ಅಧ್ಯಾತ್ಮ ಮತ್ತು ವಿಜ್ಞಾನದ ಕಾಲ ಬರಬೇಕಾಗಿದೆ ಎನ್ನುವಂಥ ಮಾತನ್ನು ಕುವೆಂಪು ಅವರು ಇಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಮತ್ತೆ ಅವರು ಹೇಳ್ತಾರೆ, ಮನುಜ ಮತದ ವಿಶ್ವ ಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚತಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಬೇಕಾದರೆ, ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯವಾಗಬಹುದು ಅಂತಹ ಭಾವನೆ ಅಂತಹ ದೃಷ್ಟಿ ಬರೀ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ, ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮೂಲ ಮೌಲ್ಯಗಳು. ಈ ಮೌಲ್ಯಗಳನ್ನು ಮಾನವರನ್ನು ಕೂಡಿಸಿ ಬಳಸುತ್ತಾ ನಡೆದವು. ಗುಂಪುಗಾರಿಕೆಗೊಂದು ಇವು ತೊಡಗುವುದಿಲ್ಲ. ಅದೇನಿದ್ದರೂ ರಾಜಕೀಯದ ಕರ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿಯೂ ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗುವುದು ಸಾಧ್ಯ. ಈ ದರ್ಶನವನ್ನೇ ವಿಶ್ವ ಮಾನವ ಗೀತೆ ಅಂದರೆ ಈ ಒಂದು ಓ ನನ್ನ ಚೇತನ ಎನ್ನುವಂಥ ಗೀತೆಯು ಸಾರುತ್ತದೆ. ಸೊ ಕುವೆಂಪುರವರು ಸಪ್ತ ಸೂತ್ರಗಳನ್ನು ಕೂಡ ಮಾನವ ಜನತೆಗೆ ಕೊಟ್ಟಿದ್ದಾರೆ. ಸೊ ಅದೇನೆಂದರೆ, ವಿಶ್ವ ಮಾನವರಾಗಲು ನಾವು ಸಾಧಿಸಲೇಬೇಕಾದ ಮೂಲಭೂತ ಸ್ವರೂಪದ ತತ್ವ ಪ್ರಣಾಳಿಕೆ ಈ ರೀತಿ ಇದೆ. ನಂಬರ್ ಒನ್,
ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ನಿರೂಪಾಧಿಕವಾಗಿ ಸ್ವೀಕರಿಸಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷೇತ್ರೀಯ, ವೈಶ್ಯ, ಶುದ್ರ, ಅಂತಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್, ಸಿಖ್, ನಿರಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು ಎನ್ನುವಂಥ ಮಾತನ್ನು ಕುವೆಂಪುರವರು ಹೇಳ್ತಾ ಇದ್ದಾರೆ. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು ಎನ್ನುವಂಥ ಮಾತನ್ನು ಥರ್ಡ್ ಪಾಯಿಂಟಲ್ಲಿ ಹೇಳ್ತಾರೆ. ಮೂರನೇ ಸೂತ್ರ. ನೆಕ್ಸ್ಟ್ ನಾಲ್ಕನೇ ಸೂತ್ರ, ಮತ ತೊಲಗಿ ಅಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಫಿಫ್ತ್ ಪಾಯಿಂಟ್, ಮತ ಮನುಜ ಮತವಾಗಬೇಕು, ಪಥ ವಿಶ್ವಪಥವಾಗಬೇಕು ಎನ್ನುವಂಥ ಮಾತನ್ನು, ಮತ್ತು ಮನುಷ್ಯ ವಿಶ್ವ ಮಾನವನಾಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಸಿಕ್ಸ್ತ್ ಒಂದು ಸೂತ್ರ ಅಂದರೆ, ಮತ ಗುಂಪು ಕಟ್ಟುವ ವಿಷಯವಾಗಬಾರದು. ಯಾರು ಸಂಖ್ಯೆಯ ಮತಗಳಿರುವಂತಾಗುತ್ತದೆ, ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು ಎನ್ನುವಂಥ ಮಾತನ್ನು. ಆರನೇ ಕುವೆಂಪುರವರ ಏಳನೇ ಸೂತ್ರ ಎಂದರೆ, ಯಾವ ಒಂದು ಗ್ರಂಥವೂ ಏಕೈಕ ಪರಮ ಪೂಜ್ಯ ಧರ್ಮ ಗ್ರಂಥವಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದವುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು. ಸೊ ಹೀಗಾಗಿ ಇವತ್ತಿನ ಒಂದು ವಿಶೇಷ ದಿನ ಅಂದರೆ ಕುವೆಂಪು ಅವರ ಜನ್ಮದಿನವನ್ನು, ಅಂದರೆ ಇವತ್ತಿನ ದಿನಾಂಕ ಡಿಸೆಂಬರ್ 29ರಂದು ನಾವು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲು ಕಾರಣ ಕುವೆಂಪುರವರ ಒಂದು ವಿಶ್ವ ಮಾನವ ಸಂದೇಶ ಎಂದು ನಾವು ಹೇಳಬಹುದು. ಥ್ಯಾಂಕ್ ಯು ಎವ್ರಿವನ್.